हेलो गाइस वेलकम टू माय चैनल एक्चुअली इवते होता गा फर्स्ट टाइम नन मक्कल जोतेली नानु गरुडा माल होता इबर मक्कल जोते एक्सपीरियंस हेगित्तु एनु अंत वीडियो नोड़े निम्हे गोत्तागुत्ते सो फस्ट टाइम नन वीडियो यारादरू नोड़ता अरे प्लीज लाइक शेर सब्सक्राइब मात्र मरीबेड़ फ्रेंड्स मक्कल जो ट्रावल अली तनक हूँ अस्ट ईजी प्रोसेस सो इन नडकी बस स्टॉप तनक मत अली बस स्टॉपली बसगोस्कर वेटी साकु सो वेट स्वल्पतमे बस बंत फाइनल बसली कूदी मगु नो टायर्ड आगे सो फाइनली ना मॉल रीच आदि गरडा मॉल ಒಳಗಡೆ ಹೋದ್ವಿ ಸ್ವಲ್ಪ ಟೈರ್ಡ್ನೆಸ್ ಇತ್ತು ಬೇಬಿಗೆ ನಮಗೆ ಯಾಕಂದ್ರೆ ಬಿಸ್ಲಲ್ಲಿ ಹೋಗಿದ್ದು ಅದರಿಂದ ನಾನು ಹಾಯ್ ಮಾಡ್ತಾ ಇದೀನಿ ಬಟ್ ಬೇಬಿ ಹೇಳ್ತಾ ಇದೀನಿ ಹಾಯ್ ಮಾಡು ಅಂತ ಒಂದು ಸ್ಮೈಲ್ ಕೊಡ್ತಾ ಇದಾನೆ ನೋಡಿ ಒಳಗಡೆ ಗೋಪಿಜಾ ಅಂತ ಇನ್ನು ತುಂಬಾ ಅಂದ್ರೆ ತುಂಬಾ ಇದೆ ಇದು ಫುಡ್ ಕೋರ್ಟ್ ಆ ಕಡೆ ಇದೆ ಸೋ ನಾವು ಈ ಕಡೆ ಬಂದು ಟ್ಯಾಕೋ ಬೆಲ್ ಅಲ್ಲಿ ಕೂತ್ಕೊಂಡಿದ್ದೀವಿ ಸೋ ಅವನು ನೋಡಿ ಅಲ್ಲಿ ಜ್ಯೂಸ್ ಕುಡಿತಾ ಇದಾನೆ ಪೆಪ್ಸಿನ ಅದು ಎಕ್ಸ್‌ಪ್ರೆಷನ್ಸ್ ನೋಡಿ ಏಕ್ ಕೊಡ್ತಾ ಇದಾನೆ ಅಂತ ಇದು ಟ್ಯಾಕೋ ಬೆಲ್ಸ್ ಕಾಂಬೋ ಆಯ್ತು ಸೋ ಅದನ್ನ ಆರ್ಡರ್ ಮಾಡಿದ್ರೆ ಟೇಸ್ಟ್ ನೋಡು ಅಂತ ತೋರಿಸ ತಿನ್ಸ್ತಿದ್ರೆ ಅವನ ಎಕ್ಸ್‌ಪ್ರೆಷನ್ಸ್ ನೋಡಿ ಪಾಪ ಇಷ್ಟ ಆದಂಗಿಲ್ಲ ಅವನಿಗೆ ತಿನ್ಲಾ ಬೇಡ ಅಂತ ತಿಂತಾ ಇದಾನೆ ಅದಾದ ಮೇಲೆ ನಾವು ಸ್ಮೋಕ್ ಗೋದ್ವಿ ಫುಡ್ ಕೋರ್ಟ್ ಒಳಗಡೆ ಸೋ ಇಲ್ಲಿ ನಾನು ಪಾಸ್ತಾ ಆರ್ಡರ್ ಮಾಡಿದೆ ರೆಡ್ ಸಾಸ್ ಪಾಸ್ತಾ ಮಾಡಿದೆ ನಾನ್ ವೆಜ್ ದು ಬಟ್ ಟೇಸ್ಟ್ ಓಕೆ ಓಕೆನೆ ಬಟ್ ಅಷ್ಟು ನಮ್ಮ ಕಡೆ ಊಟ ಅಂದ್ರೆ ಅದೊಂತರ ಬಟ್ ಇದಂದ್ರೆ ಏನು ಅಷ್ಟೊಂದು ಟೇಸ್ಟ್ ಏನು ಇರಲಿಲ್ಲ ಸೋ ಕಾಸ್ಟ್ ಕೂಡ ಹಾಗೆ ಇತ್ತು ಬಿಲ್ ಪೇ ಮಾಡಿಸೋದಕ್ಕೆ ಸಾಕ ಹೋಗ್ಬಿಟ್ಟಿತ್ತು ಹಂಗಿತ್ತು ಬಟ್ ಇಲ್ಲಿ ಸಹ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂದರೆ ಅಷ್ಟೊಂದು ಜನ ಇದ್ದಾರೆ ಸೋ ಆರ್ಡರ್ ಕೊಡೋಕ್ಕೆ ತುಂಬ ಲೇಟ್ ಆಯಿತು ಸೋ ಆರ್ಡರ್ ಕೊಟ್ಟು ಫೈನಲ್ ಆಗಿ ನಾವು ಇಲ್ಲಿ ಬಂದು ಕೂತ್ಕೊಂಡ್ವಿ ತುಂಬ ಅಂದರೆ ತುಂಬ ಟೈರ್ಡ್ ಆಯಿತು ಆಫ್ಟರ್ನೂನ್ ನಾವು ಲಂಚ್ ಮಾಡಿಸೋದಕ್ಕೇ ಫೋರ್ ಓ ಕ್ಲಾಕ್ ತನಕ ಆಗಿಬಿಟ್ಟಿತ್ತು ಅಷ್ಟೊಂದು ಜನ ಇದ್ದರು ಅಲ್ಲಿ ನೋಡಿ ಈಗ ಖಾಲಿ ಖಾಲಿ ಇದೆ ಬಟ್ ನಾವು ಅಲ್ಲಿ ಹೋಗಿ ಆರ್ಡರ್ ಮಾಡಿಸೋದಕ್ಕೆ ಸಾಕ ಹೋಗ್ಬಿಟ್ಟಿತ್ತು ಫೈನಲಾಗಿ ಬಂದು ಇಲ್ಲಿ ಕೂತ್ಕೊಂಡ್ವಿ ಮಗು ಒಂದೇ ಅಳ್ತಾ ಇದ್ದ ನಿದ್ದೆ ಮಾಡಿಸ್ತೆ ಬಂದು ಇಲ್ಲಿ ನೋಡಿ ಅವನು ಹೆಂಗೆ ಆಡ್ತಾ ಇದ್ದಾನೆ ಅಂತ ನೀವು ಈ ಥರ ಫೇಸ್ ಮಾಡಿದ್ದೀರಾ ಮಕ್ಕಳನ್ನ ಕರ್ಕೊಂಡೋಗಿ ಯಾವತ್ತಾದರೂ ಮಾಲ್ಗೆ ಅಂತ ಕೆಳಗಡೆ ಕಮೆಂಟ್ ಮಾಡಿ ಫೈನಲಿ ನಮ್ಮ ಹಸ್ಬೆಂಡ್ ಆರ್ಡ್ರ್ ಮಾಡಿರೋದನ್ನೆಲ್ಲ ತೊಗೊಂಡು ಬಂದರು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ್ಮೇಲೆ ತೊಗೊಂಡು ಬಂದರು ಇದರ ತಿನ್ನೋ ಟೈಮ್ಗೆ ನನ್ನ ಮಗ ಅಳ ಸ್ಟಾರ್ಟ್ ಮಾಡ್ದೆ ಫೈನಲಿ ಅದನ್ನು ಎಲ್ಲ ಮುಗಿಸ್ಕೊಂಡು ಮತ್ತೆ ಕೆಳಗಡೆ ಬಂದು ಮಗುನ ದೊಡ್ಡವನ್ನ ಒಂದು ಎರಡು ರೌಂಡ್ ಹಾಕ್ಸಿದ್ವಿ ಆ ಜೀಪಲ್ಲಿ ಅವನು ಖುಷಿ ಅಂತ ಖುಷಿ ಪಟ್ಕೊಂಡು ಎರಡು ರೌಂಡ್ ಹೋಗ್ಬಿಟ್ಟು ಬಂದ ಸೊ ಮಕ್ಕಳನ್ನ ಕರ್ಕೊಂಡೋಗಿ ನನ್ನ ಎಕ್ಸ್ಪೀರಿಯೆನ್ಸ್ ಈ ಥರ ಇತ್ತು ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ